ನಮಸ್ಕಾರ, ಇಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ನಡೆದ ಉದ್ಯೋಗ ಮೇಳಕ್ಕೆ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಆಗಮಿಸಿ ಸಂದರ್ಶನ ಎದುರಿಸಿದರು. ಡಿಸಿಎಂ ಪರಮೇಶ್ವರ್ ಮೇಳಕ್ಕೆ ಚಾಲನೆ ನೀಡಿದರು. ಲೋಕೋಪಯೋಗಿ ಇಲಾಖೆಯಲ್ಲಿ ಖಾಲಿ ಇರುವ 870 ಎಂಜಿನಿಯರ್ ಹುದ್ದೆಗಳ ನೇಮಕಾತಿಗೆ ಈಗಾಗಲೇ ಅನುಮತಿ ನೀಡಲಾಗಿದ್ದು, ಶೀಘ್ರದಲ್ಲಿ ಕೆಪಿಎಸ್ಸಿಯಿಂದ ಅಧಿಸೂಚನೆ ಪ್ರಕಟವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದರು. ಕೌಶಲ್ಯಾಭಿವೃದ್ದಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರಗಳ ಸಹಯೋಗದಲ್ಲಿ ತುಮಕೂರು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ ಎರಡು ದಿನಗಳ ತುಮಕೂರು ಚಿತ್ರದುರ್ಗ ಜಿಲ್ಲೆಗಳ ಬೃಹತ್ ಉದ್ಯೋಗ ಮೇಳ ಉದ್ಘಾಟಿಸಿ ಮಾತನಾಡಿ, ರಾಜ್ಯದಲ್ಲಿ ಸುಮಾರು 12 ಲಕ್ಷ ಪದವೀಧರರು ನಿರುದ್ಯೋಗಿಗಳಾಗಿದ್ದು, ನಿರುದ್ಯೋಗ ಸಮಸ್ಯೆ ನಿವಾರಿಸಲು ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆಗಳಲ್ಲಿ ಖಾಲಿ ಇರುವ ಸಾವಿರಾರು ಹುದ್ದೆಗಳನ್ನು ಪಟ್ಟಿ ಮಾಡಲಾಗಿದೆ. ಶೀಘ್ರದಲ್ಲಿ ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಮೇಳದಲ್ಲಿ ಭಾಗವಹಿಸಲು 106 ವಿವಿಧ ಕಂಪನಿಗಳ ಉದ್ಯೋಗದಾತರು ಹಾಗೂ 20,000 ಹೆಚ್ಚು ಉದ್ಯೋಗಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಮೇಳವನ್ನು ನಾಟಕೀಯವಾಗಿ ತೋರಿಕೆಗಾಗಿ ಆಯೋಜಿಸಿಲ್ಲ. ನೋಂದಾಯಿಸಿಕೊಂಡಿರುವ ಎಲ್ಲರಿಗೂ ಉದ್ಯೋಗ ದೊರೆಯದೇ ಇರಬಹುದು. ಉದ್ಯೋಗಾವಕಾಶಕ್ಕಾಗಿ ಬಂದ ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗೆ ತಕ್ಕಂತೆ ಖಂಡಿತವಾಗಿ ಉದ್ಯೋಗ ದೊರೆಯುತ್ತದೆ ಎಂದು ತಿಳಿಸಿದರು. ಕಂಪನಿಗಳು ಇವತ್ತು ಇಲ್ಲಿಗೆ ಭಾಗವಹಿಸಿದ್ದಾರೆ. ನಾನು ಆ 106 ಕಂಪನಿಗಳ ಮಾಲೀಕರು ಪ್ರತಿನಿಧಿಗಳು ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಯಾಕೆಂದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ತಾವು ಇಲ್ಲಿ ಬಂದು ಅವುಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದ್ದೀರಿ, ಅದಕ್ಕಾಗಿ ತಮಗೆ ಕೃತಜ್ಞತೆಯನ್ನ ನಾನು ಹೇಳಲೇಬೇಕಾದದ್ದು ಸರ್ಕಾರದ ಪರವಾಗಿ ನನ್ನ ಕರ್ತವ್ಯ ಅಂತ ಹೇಳಿ ಭಾವಿಸ್ತೇನೆ. ಅದರ ಜೊತೆಗೆ ಈಗಾಗಲೇ ನನಗೆ ನಮ್ಮ ಕಾಲೇಜು ಹೇಳ್ತಾ ಇದೆ, ಈಗಾಗಲೇ ಸುಮಾರು 25 ಜನರಿಗೆ ಆಯ್ಕೆ ಮಾಡಿ ಇಲ್ಲೇ ಆಯ್ಕೆ ಪ್ರತಿಯನ್ನ ಅಪಾಯಿಂಟ್ಮೆಂಟ್ ಆರ್ಡರ್ ಅನ್ನು ಇಲ್ಲೇ ಕೊಟ್ಬಿಡ್ತೇವೆ, ನಿಮ್ ಕೈಲೇ ಕೊಡಿಸ್ತೇವೆ ನಾವು ಅಂತ ಹೇಳಿದ್ವಿ. ಈ ಉದ್ಯೋಗ ಮೇಳಗಳು ಸುಮ್ಮನೆ ನಾಟಕೀಯವಾಗಿ ಒಂದು ರೀತಿಯಲ್ಲಿ ತೋರಿಕೆಗೆ ಮಾಡುವಂತ ಉದ್ಯೋಗ ಮೇಳ ಆಗೋದಿಲ್ಲ. ಈ ಉದ್ಯೋಗ ಮೇಳಗಳು ಭವಿಷ್ಯವನ್ನ ನಿರ್ಮಾಣ ಮಾಡಿಕೊಳ್ಳುವಂತ ಯುವಕ ಯುವತಿಯರಿಗೆ ನಿರಾಶೆ ಮಾಡೋದಿಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಮತ್ತೊಂದು ಬಾರಿ ಹೇಳೋದಕ್ಕೆ ಬಯಸ್ತೇನೆ. 21,000 ಜನ ಅಥವಾ 25,000 ಜನ ಇನ್ನು ಬರ್ತಾ ಇದ್ದಾರೆ. ಮೇಳದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಸಿದ್ದಗಂಗಮಠದ ಸಿದ್ದಲಿಂಗ ಸ್ವಾಮೀಜಿ, ತುಮಕೂರು ಚಿತ್ರದುರ್ಗ ಜಿಲ್ಲೆಯ ಯುವಕ ಯುವತಿಯರಿಗೆ ಈ ಮೇಳವು ಆಶಾಕಿರಣವಾಗಿದೆ. ಕಾಯಕವೇ ಕೈಲಾಸ ಎಂಬ ಮಾತಿನಂತೆ ಅಭ್ಯರ್ಥಿಗಳು ಯಾವುದೇ ಕೆಲಸ ಸಿಕ್ಕರೂ ನಿಷ್ಠೆಯಿಂದ ಮಾಡುವುದನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ನಿರುದ್ಯೋಗ ಯುವಕ ಯುವತಿಯರಿಗೆ ಲಭ್ಯ ಆಗಿರುವಂತಹ ಯಾವುದೇ ವ್ಯಕ್ತಿ ಉದ್ಯೋಗದಲ್ಲಿ ನಿರತರಾಗಿರಬೇಕು ಅಂತ ಹೇಳಿ ಬಹಳ ಹಿಂದಿನಿಂದಲೂ ಒಂದು ಪ್ರಸಿದ್ಧವಾಗಿರುವಂತಹ ವಾಕ್ಯ ಇದೆ, ಉದ್ಯೋಗ ಪುರುಷ ಲಕ್ಷಣ ಅನ್ನುವಂತಹ ಮಾತು. ಹಾಗೆ ಇವತ್ತು ವಿದ್ಯಾವಂತ ಯುವಕ ಯುವತಿಯರು ನಿರುದ್ಯೋಗದಲ್ಲಿ ಬದುಕ್ತಾ ಇರುವಂತಹ ಸನ್ನಿವೇಶದಲ್ಲಿ ಇಂತಹ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸುವುದರ ಮುಖಾಂತರವಾಗಿ ಅವರ ಕೈಗೆ ಕೆಲಸಗಳನ್ನು ಕೊಡುವಂತಹ ಒಂದು ಅವಕಾಶ ಈ ಒಂದು ಮೇಳದ ಮುಖಾಂತರ ಲಭ್ಯ ಆಗ್ತಾ ಇರುವಂತಹದ್ದು. ಇವತ್ತು ಉದ್ಯೋಗಕ್ಕೆ ಉದ್ಯೋಗವೂ ಸಿಗ್ತಾ ಇದೆ, ಆದರೆ ಉದ್ಯೋಗಕ್ಕೆ ತಕ್ಕ ಹಾಗೆ ವಿದ್ಯಾರ್ಹತೆ ಮತ್ತು ಕೌಶಲ್ಯತೆ ಎರಡೂ ಕೂಡ ಬೇಕಾಗಿರುವಂತಹದ್ದು. ಇವತ್ತು ಕೇವಲ ಜ್ಞಾನ ಮತ್ತು ಕೌಶಲ್ಯ ಅಷ್ಟೇ ಅಲ್ಲ, ಅದರ ಜೊತೆಗೆ ವ್ಯಾಲ್ಯೂ ಮೌಲ್ಯಗಳು ಕೂಡ ಅಷ್ಟೇ ಮುಖ್ಯವಾಗಿರುವಂತಹದ್ದು. ಇವತ್ತು ಯಾವುದೇ ಒಂದು ಕಂಪನಿ ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಕೇವಲ ನಿಮ್ಮ ಜ್ಞಾನದ ಮೇಲೆ ಅಷ್ಟೇ ಅಲ್ಲ, ನಿಮ್ಮ ಕೌಶಲ್ಯವನ್ನು ಅಷ್ಟೇ ಅಲ್ಲ, ನಿಮ್ಮ ಮುಜರಾಯಿ ಹಾಗೂ ಕೌಶಲ್ಯಾಭಿವೃದ್ದಿ ಸಚಿವ ಪಿಟಿ ಪರಮೇಶ್ವರ್ ನಾಯಕ್, ಕಾರ್ಮಿಕ ಸಚಿವ ವೆಂಕಟರಮಣಪ್ಪ, ಸಂಸದ ಎಸ್ ಬೆಂಬುತನ್ನಗೌಡ, ಚಿತ್ರದುರ್ಗ ಲೋಕಸಭಾ ಸದಸ್ಯ ಬಿಎನ್ ಚಂದ್ರಪ್ಪ, ಶಾಸಕ ಜಿಬಿ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಕೋನಾ ವಂಶಕೃಷ್ಣ, ಚಿತ್ರದುರ್ಗ ಜಿಲ್ಲಾಧಿಕಾರಿ ವಿನೋದ್ ಪ್ರಿಯಾ, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸಿಇಒ ಶುಭ ಕಲ್ಯಾಣ್ ಇತರರು ಇದ್ದರು. ಮೇಳದಲ್ಲಿ ನೋಂದಾಯಿಸಿಕೊಂಡ 21,155 ಉದ್ಯೋಗ ಉದ್ಯೋಗಾರ್ಥಿಗಳ ಪೈಕಿ 5,458 ಅಭ್ಯರ್ಥಿಗಳು ಹಾಜರಾಗಿ ಸಂದರ್ಶನ ಎದುರಿಸಿದರು. ಉಗ್ರರ ದಾಳಿಯಿಂದ ಹುತಾತ್ಮರಾದ ಯೋಧರುಗಳಿಗೆ ತುಮಕೂರಿನಲ್ಲಿ ರಾಜಕೀಯ ಪಕ್ಷಗಳು ಸೇರಿದಂತೆ ವಿವಿಧ ಸಂಘಟನೆಗಳು ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿತು.
ಕಾಶ್ಮೀರದಲ್ಲಿ ಭಾರತೀಯ ಸೈನಿಕರ ಮೇಲೆ ಪಾಕಿಸ್ತಾನದ ಉಗ್ರರು ನಡೆಸಿದ ದಾಳಿಗೆ ಯೋಧರು ಬಲಿಯಾದ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಹಾಗೂ ಬಜರಂಗದಳ ಸೇರಿದಂತೆ ವಿವಿಧ ಸಂಘಟನೆಗಳವರು ಶುಕ್ರವಾರ ರಾತ್ರಿ ಬಾಬಾಪುರನ ಶ್ರದ್ದಾಂಜಲಿ ಸಲ್ಲಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ನೇತೃತ್ವದಲ್ಲಿ ನೂರಾರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭದ್ರಾ ಮಾರುಕಟ್ಟೆಯಲ್ಲಿ ಹುತಾತ್ಮ ಯೋಧರಿಗೆ ಮೇಣದ ಬತ್ತಿ ಹಚ್ಚಿ ಶ್ರದ್ದಾಂಜಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಅನಂತರ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂಭಾಗ ಶ್ರದ್ದಾಂಜಲಿ ಸಲ್ಲಿಸಿದ ಕಾಂಗ್ರೆಸ್ ಮುಖಂಡರು ಪಾಕಿಸ್ತಾನದ ಉಗ್ರರು ನಡೆಸಿದ ದಾಳಿಗೆ ತೀವ್ರವಾಗಿ ಖಂಡಿಸಿದರು. ಮಾಜಿ ಶಾಸಕ ಆರ್ ನಾರಾಯಣ್, ಪಾಲಿಕೆ ಸದಸ್ಯರಾದ ಸೈಯದ್ ನಯಾಜ್, ಆಟೋರಾಜು, ಟಿಎಸ್ ನಿರಂಜನ್, ತುಬಿ ಮಲ್ಲೇಶ್, ಗೀತಮ್ಮ, ಅನ್ನಪೂರ್ಣ, ವೆಂಕಟಾನಂಜಪ್ಪ, ಜಿಯಾ ತರುಣೇಶ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ಟೌನಾಲ್ ವೃತ್ತದಲ್ಲಿ ಜಿಲ್ಲಾ ಬಜರಂಗದಳ ಸೇರಿದಂತೆ ವಿವಿಧ ಹಿಂದೂಪರ ಸಂಘಟನೆಗಳು ಉಗ್ರರ ದಾಳಿಗೆ ಬಲಿಯಾದ ವೀರ ಯೋಧರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿತು. ಹಿರೇಮಠಾಧ್ಯಕ್ಷ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು, ನಿವೃತ್ತ ಯೋಧರಾದ ರಾಜಶೇಖರಯ್ಯ, ಬಜರಂಗ ಜಿಲ್ಲಾ ಸಂಚಾಲಕ ಎಚ್ಎನ್ ಚಂದ್ರಶೇಖರ್, ಮಾಜಿ ಸಚಿವ ಎಸ್ ಶಿವಣ್ಣ ಸೇರಿದಂತೆ ಅನೇಕ ಪ್ರಮುಖರು ಪಾಕಿಸ್ತಾನದ ಉಗ್ರರು ನಡೆಸಿದ ದಾಳಿಯನ್ನು ತೀವ್ರವಾಗಿ ಖಂಡಿಸಿ ಪಾಕಿಸ್ತಾನದ ವರ್ತನೆ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಹಿಡ್ಕೊಂಬಂದ್ರು ಬಿಡ್ತಿದ್ರು, ಹಿಡ್ಕೊಂಬಂದ್ ಏನ್ ಮಾಡ್ತಿದ್ರು, ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತಿದ್ವಿ. ಅವರು ಜೈಲ್ಗೆ ಹಾಕೋರು, ಒಂದ್ ಮೂರ್ ತಿಂಗಳು ಆದ್ಮೇಲೆ ಅವ್ರನ್ನ ಬಿಟ್ಟು ಕಳ್ಸೋರು. ಇದೆಲ್ಲ ಗೊತ್ತಾದ್ಮೇಲೆ ಒಂದ್ಸರಿ ನಮ್ಗೂ ತೊಂದರೆ ಆಯ್ತು, ಗೊತ್ತಾಯ್ತು. ನಾವು ಅವರಿಂದ ಏನೇನು ಮಾಹಿತಿಗಳು ಸಿಗ್ತವ ಅದನ್ನ ಸಿಕ್ಕಿ ಆದ್ಮೇಲೆ ಅವ್ರನ್ನ ಹಿಂದೆ ವಾಪಸ್ ಬಿಡ್ತಿರ್ಲಿಲ್ಲ. ಬೆಟಾಲಿಯನ್ ಎಲ್ಲ ಇಟ್ಕೊಂಡು ಅವ್ರು ಏನ್ ಮಾಡ್ಬೇಕಾಯ್ತು ಅದು ಮಾಡ್ತಿದ್ರು. ಆ ತರ ಇದೆ. ಇದು ನಾವು ಹೇಳಬೇಕು ಅಂದ್ರೆ ಸಿಆರ್ಪಿಎಫ್ ಫೋರ್ಸ್ ಜವಾನ್ಗಳು 45 ಜನ ಹುತಾತ್ಮರು, 44 ಜನ ಹುತಾತ್ಮರಾಗಿದ್ದರು. ತುಂಬಾ ನಮಗೆ ದುಃಖ ಆಗ್ತಿದೆ. ಆ ಸೈನಿಕರ ಪಡೋದು, ಆ ಟ್ರೈನಿಂಗ್ ತಗೊಳೋದು, ಅವ್ರನ್ನೆಲ್ಲ ಹಿಡಿಯೋದು, ಆಮೇಲೆ ಏನು ರೋಡ್ಗೆ ಮೊದಲು ಸರ್ಚಿಂಗ್ ಪಾರ್ಟಿ ಹೋಗುತ್ತೆ. ಆ ಸರ್ಚಿಂಗ್ ಎಲ್ಲ ಆದ್ಮೇಲೆ ಸಿವಿಲಿಯನ್ಸ್ಗೆ ನಮ್ಮ ಅವ್ರನ್ನ ಬಿಡದಾಗೆ ರೋಡ್ ಬ್ಲಾಕ್ ಮಾಡಕ್ ಆಗಲ್ಲ. ಅವರು ನ್ಯಾಷನಲ್ ಹೈವೇಸ್ ಅಲ್ಲಿ ಅವ್ರಿಗೂ ಹೋಗಕ್ ಬಿಡ್ತಾರೆ. ಬಟ್ ಈ ಕೃತ್ಯ ಮಾಡಿದನಲ್ಲ ನಿನ್ನೆ. ಅನಂತರ ನೂರಾರು ಯುವಕರು ಟೌನಾಲ್ ವೃತ್ತದಲ್ಲಿ ಮಾನವ ಸರಪಳಿ ನಡೆಸಿ ಮೇಣದ ಬತ್ತಿ ಹಚ್ಚಿ ಹುತಾತ್ಮ ಯೋಧರಿಗೆ ಶ್ರದ್ದಾಂಜಲಿ ಸಲ್ಲಿಸಿ ಅನಂತರ ಉಗ್ರರ ದಾಳಿ ನಡೆಸಿ ಪಾಕಿಸ್ತಾನದ ಧ್ವಜವನ್ನು ಸುಟ್ಟು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಬಿಜೆಪಿ ವತಿಯಿಂದ ಟೌನಾಲ್ ಬಳಿ ಹುತಾತ್ಮ ಯೋಧರಿಗೆ ಮೇಣದ ಬತ್ತಿ ಹಚ್ಚಿ ಗೌರವ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಭಾರತೀಯ ಯೋಧರ ಮೇಲೆ ಉಗ್ರರು ನಡೆಸಿದ ದಾಳಿಯನ್ನು ತೀವ್ರವಾಗಿ ಖಂಡಿಸಿ ಪಾಕಿಸ್ತಾನಕ್ಕೆ ತಕ್ಕಪಾಠ ಕಲಿಸಬೇಕಾಗಿದೆ ಎಂದು ಹೇಳಿದರು. ಜಮ್ಮು ಕಾಶ್ಮೀರನ ಶ್ರೀನಗರ ಪಕ್ಕದಲ್ಲಿ ನಡೆದಂತ ಒಂದು ಸಿಆರ್ಪಿಎಫ್ನ ಒಂದು ಏನು ಸೈನಿಕರ ಒಂದು ಹತ್ಯಾಕಾಂಡ ಆಯಿತು, ಒಂದು ಭಯೋತ್ಪಾದನಾ ಕೃತ್ಯದಲ್ಲಿ ಇದನ್ನು ಒಂದು ಖಂಡಿಸಿ ಮತ್ತು ಆ ಒಂದು ಹುತಾತ್ಮರಾದಂಥ ಸೈನಿಕರ ಪರವಾಗಿ ಇವತ್ತು ಒಂದು ಶ್ರದ್ಧಾಂಜಲಿ ಮತ್ತು ಅವರ ಒಂದು ಕುಟುಂಬದ ಜೊತೆ ಇಡೀ ಭಾರತೀಯರು ತಮ್ಮ ಜೊತೆ ಇದ್ದೀವಿ ಅನ್ನೋ ಒಂದು ಕಾರ್ಯಕ್ರಮ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಒಂದು ಭಾಗದಲ್ಲಿ ಹಮ್ಮಿಕೊಂಡಿದೆ. ಏನು ನಿನ್ನೆ ನಡೆದಂಥ ಒಂದು ಘಟನೆ ಒಂದು ಕಡೆ ಬಿಜೆಪಿ ಮುಖಂಡರಾದ ಮಹೇಶ್, ಪಾಲಿಕೆ ಸದಸ್ಯ ಮಲ್ಲಿಕಾರ್ಜುನ್ ಸೇರಿದಂತೆ ಪ್ರಮುಖರು ಭಾಗವಹಿಸಿದರು. ಅನಂತರ ಟೌನಾಲ್ ವೃತ್ತದಲ್ಲಿ ಮುಸ್ಲಿಂ ಸಂಘಟನೆಗಳವರು ಸಹ ಹುತಾತ್ಮರಾದ ವೀರ ಯೋಧರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದರು. ಯೋಧರ ಮೇಲೆ ಪಾಕಿಸ್ತಾನದವರು ನಡೆಸಿದ ದಾಳಿಯನ್ನು ಸಂಘಟನೆಗಳ ಮುಖಂಡರು ತೀವ್ರವಾಗಿ ಖಂಡಿಸಿದರು. ತುಮಕೂರಿನ ವಿವಿಧೆಡೆ ಕಸಬ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳವರು ಚರ್ಚ್ ವೃತ್ತದಲ್ಲಿ ಹುತಾತ್ಮರಾದ ಯೋಧರಿಗೆ ಮೇಣದ ಬತ್ತಿ ಹಚ್ಚಿ ಶ್ರದ್ದಾಂಜಲಿ ಸಲ್ಲಿಸಿದರು. ಮಧುಗಿರಿಯಲ್ಲಿ ಹುತಾತ್ಮ ಯೋಧರಿಗೆ ಶ್ರದ್ದಾಂಜಲಿ ಅರ್ಪಿಸಲಾಯಿತು. ಉಗ್ರರನ್ನು ಸದ್ಯ ಬಾಡಿಯಲು ತೆಗೆದುಕೊಳ್ಳುವ ನಿರ್ಣಯಗಳಿಗೆ ಕೇಂದ್ರ ಸರ್ಕಾರಕ್ಕೆ ಪಕ್ಷಾತೀತವಾಗಿ ಬೆಂಬಲ ನೀಡುತ್ತೇವೆ ಎಂದು ಸರ್ಕಾರ ಯೂನಿಯನ್ ಮಹಾಮಂಡಳಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಎಸ್ ಗಂಗಣ್ಣ ತಿಳಿಸಿದರು. ಮಧುಗಿರಿಯಲ್ಲಿ ಜಮ್ಮು ಕಾಶ್ಮೀರದ ಪಲ್ವಾಮದ ಅವಂತಿಪುರದಲ್ಲಿ ಫೆಬ್ರವರಿ 14 ಗುರುವಾರದಂದು ಉಗ್ರರ ದಾಳಿಯಿಂದ ಹುತಾತ್ಮರಾದ 44 ಸಿಆರ್ಪಿಎಫ್ನ ವೀರ ಹುತಾತ್ಮ ಯೋಧರಿಗೆ ಪಟ್ಟಣದ ಡಿಪಿಪಿ ಸರ್ಕಲ್ ಬಳಿ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ
ವತಿಯಿಂದ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಇಡೀ ವಿಶ್ವವೇ ಈ ಘಟನೆಯನ್ನು ಖಂಡಿಸುತ್ತಿದೆ. ಇಂತಹ ಪೈಶಾಚಿಕ ಕೃತ್ಯ ಎಸಗುವವರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ಘಟನೆಯಲ್ಲಿ ವೀರಮರಣ ಹೊಂದಿದ ಯೋಧರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ನೋವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಎಂದರು. ನಮ್ಮ ಭಾರತೀಯ ಯೋಧರ ಪರವಾಗಿ ನಾವಿವತ್ತು ಮಧುಗಿರಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಮಧುಗಿರಿ ತಾಲೂಕಿನ ಎಲ್ಲ ಜನತೆ ಪರವಾಗಿ ಒಂದು 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡೋದ್ರ ಮುಖಾಂತರ ಮತ್ತೆ ಅವರಿಗೆ ಗೌರವ ಶ್ರದ್ಧಾಂಜಲಿ ಸಲ್ಲಿಸೋಕೋಸ್ಕರ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಕೂಡ ಈಗ 7 ಗಂಟೆ ಕರೆಕ್ಟ್ ಆಗಿ ಸರಿಯಾಗಿ ಒಂದು 2 ನಿಮಿಷಗಳ ಕಾಲ ಮೌನಾಚರಣೆ ಆಚರಣೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ಅದೇ ರೀತಿ ಮಾಧ್ಯಮದವರು ಏನಿದ್ದಾರೆ ಇವತ್ತು TV9 ಅವರು 7 ಗಂಟೆ ಕರೆಕ್ಟ್ ಆಗಿ 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಹೇಳಿ ಕೇಳಿಕೊಳ್ಳೋದ್ರಿಂದ ಇವತ್ತು ಅವರ ಪರವಾಗಿ ಕೂಡ ನಾವು ಅವ್ರಲ್ಲಿ ಕೈ ತೋರಿಸಿ ಇವತ್ತು ನಮ್ಮ ದೇಶದ ಡ್ಯೂಮ್ಲೆಟ್ ವೃತ್ತದಲ್ಲಿ ಸಹ ಸಾರ್ವಜನಿಕರಿಂದ ಕ್ಯಾಂಡಲ್ ಹಚ್ಚಿ ಹುತಾತ್ಮ ಭಾರತೀಯ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ರು. ವಿವೇಕಾನಂದ ಯುವಕರ ಬಳಗದವರು ಪಾಕಿಸ್ತಾನದ ಧ್ವಜವನ್ನು ಸುಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷರಾದ ಎಂಕೆ ನಂಜುಂಡರಾಜು, ಆಯಬ್ ಎಂವಿ ಗೋವಿಂದರಾಜು, ಸದಸ್ಯರಾದ ಎಂಎಸ್ ಚಂದ್ರಶೇಖರ್, ಮುಖಂಡರಾದ ಎಂಎಸ್ ಶಂಕರ್ ನಾರಾಯಣ ಜಗ್ಗಿ, ಎಸ್ಕೆ ಸೈಯದ್, ರಾಜಗೋಪಾಲ್, ಎಸ್ ಟಿ ಕೃಷ್ಣಪ್ಪ, ವಿಆರ್ ಭಾಸ್ಕರ್, ಎಸ್ ಟಿ ವೆಂಕಟೇಶ್, ಆನಂದ ಉಮೇಶ್, ಹೆಚ್ ಲೋಕೇಶ್, ಎಸ್ ಬಿ ಟಿ ರಾಮು, ಭೀಮರಾಜು, ಕೃಷ್ಣಮೂರ್ತಿ, ದೀಪಕ್ ಗಂಗರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಹುತಾತ್ಮರಾದ ಯೋಧರಿಗೆ ಚೇಳೂರಿನಲ್ಲಿ ವರ್ತಕರು ಸೇರಿದಂತೆ ಸಾವಿರಾರು ವಿದ್ಯಾರ್ಥಿಗಳು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಉಗ್ರರ ದಾಳಿಯಿಂದ 44 ಭಾರತೀಯ ವೀರ ಯೋಧರು ಹುತಾತ್ಮರಾದ ಹಿನ್ನೆಲೆಯಲ್ಲಿ ಗುಬ್ಬಿ ತಾಲೂಕು ಚೇಳೂರಿನಲ್ಲಿ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ವೀರ ಯೋಧರ ಆತ್ಮಕ್ಕೆ ಶಾಂತಿ ಕೋರುವ ಮೂಲಕ ಗೌರವ ಸಮರ್ಪಣೆ ಮಾಡಿದರು. ಚೇಳೂರಿನ ಶಿವಕುಮಾರ ಮಹಾಸ್ವಾಮಿಗಳ ವೃತ್ತದಲ್ಲಿ ಹುತಾತ್ಮರಾದ ವೀರ ಯೋಧರ ಭಾವಚಿತ್ರಕ್ಕೆ ಶಾಲಾ ಮಕ್ಕಳು ಸೇರಿದಂತೆ ಸಾರ್ವಜನಿಕರು ಪುಷ್ಪಾರ್ಚನೆ ಮಾಡುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದರು. ಚೇಳೂರಿನ ವಿವಿಧ ಶಾಲೆಗಳ ಮಕ್ಕಳಂತೆ ಸುತ್ತಮುತ್ತಲಿನ ಶಾಲೆಗಳ ಸಾವಿರಾರು ಮಕ್ಕಳು, ಸಾರ್ವಜನಿಕರು, ವಿವಿಧ ಸಂಘಟನೆಗಳ ಮುಖಂಡರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ 2 ನಿಮಿಷ ಮೌನಾಚರಣೆ ಮಾಡಲಾಯಿತು. ತುಮಕೂರಿನ ಜೆಡಿಎಸ್ ಕಚೇರಿಯಲ್ಲಿ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಉಗ್ರರ ದಾಳಿಯಿಂದ ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಭಾರ ಜಿಲ್ಲಾಧ್ಯಕ್ಷ ಎಸ್ ಚೆನ್ನಿಂಗಪ್ಪ ಅಧ್ಯಕ್ಷತೆ ವಹಿಸಿ ಕರ್ತವ್ಯಕ್ಕೆ ತೆರಳುತ್ತಿದ್ದ ಸಿಆರ್ಪಿಎಫ್ ಯೋಧರಿದ್ದ ವಾಹನದ ಮೇಲೆ ಉಗ್ರರು ನಡೆಸಿದ ದಾಳಿಯನ್ನು ತೀವ್ರವಾಗಿ ಖಂಡಿಸಿದರು. ಈ ದಾಳಿಯಲ್ಲಿ ಬಲಿಯಾದ ಯೋಧರನ್ನು ಸ್ಮರಿಸಿಕೊಂಡು ನಿಂಗಪ್ಪರವರು ಭಯೋತ್ಪಾದಕರನ್ನು ಮಟ್ಟ ಹಾಕಲೇಬೇಕೆಂದು ಒತ್ತಾಯಿಸಿದರು. ರಾಷ್ಟ್ರದ ಸೈನಿಕರ ಪರವಾಗಿ ನಮ್ಮ ಸೈನಿಕರ ಪರವಾಗಿ ಎಲ್ಲರೂ ಕೂಡ ಇರಬೇಕು. ಇಡೀ ದೇಶವೇ ಹೊರದಾಗಿಂದ ಬರುವಂತಹ ಪಕ್ಷ ಮತ್ತು ಜಾತಿ ಮತ್ತು ಯಾವುದೇ ಧರ್ಮ ಎಲ್ಲವನ್ನೂ ಮತ್ತು ನಮ್ಮ ಕೂಡ ಇವತ್ತು ಒಂದಾಗಿದೆ. ಕಾರಣ ಇವತ್ತು ನಮ್ಮ ದೇಶದ ಗಡಿ ಕಾಯ್ತಿದ್ದ ಸೈನಿಕರು ಇವತ್ತೇನು ಅಂದ್ರೂ ಕೂಡ ಪಾಕಿಸ್ತಾನ ಉಗ್ರರು ಹತ್ಯೆ ಮಾಡಿರ್ತಕ್ಕಂಥ ನಾವು ಇವತ್ತು ಇಂದಿನ ಇತಿಹಾಸವನ್ನ ಗಮನಿಸ್ತಾ ಇದ್ದೇವೆ. ಪಕ್ಕದ ಪಾಕಿಸ್ತಾನದ ಜೊತೆ ನಾವು ಬಹಳ ಸ್ವಾಭಾವಿಕವಾದಂತಹ ಸಂಬಂಧವನ್ನು ಇಟ್ಕೋಬೇಕು. ಕಾರಣಕ್ಕೆ ಭಾರತದಿಂದ ಪಾಕಿಸ್ತಾನಕ್ಕೆ ರೈಲು ಸಂಚಾರ ಪುನರಾರಂಭ ಮಾಡಿ ಪ್ರಧಾನಮಂತ್ರಿಗಳು ಅದರಲ್ಲಿ ಪ್ರವಾಸ ಮಾಡಿಬಂದ್ರು, ಅದರಲ್ಲಿ ಪ್ರಯಾಣ ಮಾಡಿಬಂದ್ರು. ಪ್ರತಿ ಹಂತದಲ್ಲೂ ಕೂಡ ನಾವು ಪಾಕಿಸ್ತಾನದ ಜೊತೆ ಉತ್ತಮ ಸಂಬಂಧ. ಉಗ್ರರ ದಾಳಿಯಿಂದ ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ ಮುಖಂಡ ಬೆಳ್ಳಿ ಲೋಕೇಶ್ ಅವರು ಯೋಧರ ಮೇಲೆ ದಾಳಿ ನಡೆಸಿದ ಉಗ್ರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜನಾಂದೋಲನ ಆಗಬೇಕಿದ್ರು, ವ್ಯಕ್ತಿಗತವಾಗಿ ನಡೆಯುವಂತದ್ದಲ್ಲ, ರಾಜಕಾರಣವಾಗಿ ನಡೆಯುವಂತದ್ದಲ್ಲ, ಜನಾಂದೋಲನ ಆಗಬೇಕು. ನಮ್ಮೊಬ್ಬ ದೇಶಪ್ರೇಮಿ ಎನ್ನುವಂತಹ ಪ್ರತಿಯೊಬ್ಬ ಪ್ರಜೆಯಲ್ಲೂ ಕೂಡ ಯಾವತ್ತು ಆತ್ಮಪೂರ್ವಕವಾಗಿರುತ್ತೋ ಅಂತ ದ್ರೋಹಿಗಳು ನನ್ನೂರಿನಲ್ಲಿದ್ದಕ್ಕೆ ಸಾಧ್ಯವಿಲ್ಲ. ನನ್ನ ದೇಶದ ಒಂದು ಭಾಗದಲ್ಲಿ ಅಂತ ದ್ರೋಹಿಗಳು ಬದುಕಿದ್ದಾರೆ ಅಂತಂದ್ರೆ ಎಲ್ಲೋ ನನ್ನ ದೇಶದ ಒಳಗಡೆ ಇರುವಂತ ನನ್ನ ದೇಶದ ಒಳಗಡೆ ಇರುವಂತಹ ದ್ರೋಹಿಗಳಿಂದನೇ ಕುತಂತ್ರ ಕಾರಣವಾಗಿದೆ. ಹಾಗಾಗಿ ನನ್ನ ಸಹೋದರ ಮಿತ್ರರು ನಾನು ಕಳ್ಕೊಂಡಿದ್ದೀನಿ. ಎಲ್ಲ ಮಿತ್ರರು ಹಿರಿಯರು ಮಾತಾಡಿದ್ದಾರೆ, ಇದು ವ್ಯಕ್ತಿಗತವಾಗಿರಬಾರ್ದು, ಇದು ನನ್ನ ದೇಶ, ನನ್ನ ತಂದೆನ, ನನ್ನ ತಾಯಿನ, ನನ್ನ ಮಗುವನ್ನ ಹೇಗೆ ನಾವು ಕಾಪಾಡ್ತೀವೋ ಈ ದೇಶವನ್ನ ಕಾಪಾಡೋದ್ರಲ್ಲಿ ಅದೇ ಅಷ್ಟೇ ಮುತುವರ್ಜಿಯನ್ನ ನಾವು ಆತ್ಮಪೂರ್ವಕವಾಗಿ ವಹಿಸಿದಾಗ ಮಾತ್ರ ಈ ದೇಶದಲ್ಲಿ ಇಂಥ ದುರ್ಘಟನೆಗಳನ್ನ ಮತ್ತೆ ಕಾಣದೇ ಇರೋದಕ್ಕೆ ಸಾಧ್ಯವಾಗುತ್ತೆ. ಹೊರತು ಸ್ವಾರ್ಥಾಭಿಮಾನವನ್ನ ಬಿಟ್ಟು ದೇಶಾಭಿಮಾನವನ್ನು ಮೆರಿಬೇಕು. ಅವ್ರ ಆತ್ಮಕ್ಕೆ ಶಿರಶಾಂತಿಯನ್ನು ಕೊಟ್ಟಿ ಭಗವಂತ. ಅವರು ಅಜರಾಮರಾಗಿದ್ದಾರೆ,
ಅವರ ದೇಹವಾಗಿರ್ಬೋದು ಅಷ್ಟೇ. ಪಾಲಿಕೆ ಸದಸ್ಯೆ ಲಕ್ಷ್ಮೀ ನರಸಿಂಹರಾಜು, ಸೋಲಾರ್ ಕೃಷ್ಣಮೂರ್ತಿ, ಗಂಗಣ್ಣ, ಮಹಾಲಿಂಗಪ್ಪ, ರವಿ ರಾಥೋಡ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ರು. ಶ್ರೀನಿವಾಸಪುರದಲ್ಲಿ ಸಿಆರ್ಪಿಎಫ್ನ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಶ್ರೀನಿವಾಸಪುರದಲ್ಲಿ ಸಿಆರ್ಪಿಎಫ್ನ ವೀರ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಕಾಶ್ಮೀರದ ಪುಲ್ವಾಮದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ನಮ್ಮ ದೇಶದ ಸಿಆರ್ಪಿಎಫ್ನ ವಾಹನದ ಮೇಲೆ ನಡೆದ ದಾಳಿಯಲ್ಲಿ 42 ಜನ ವೀರ ಯೋಧರು ಹುತಾತ್ಮರಾಗಿರುವ ಹಿನ್ನೆಲೆ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೋರಿದರು. ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಸ್ಮಾರಕದ ಆವರಣದಲ್ಲಿ ತಾಲೂಕಿನ ಜನಪರ ವೇದಿಕೆ ಹಾಗೂ ಇನ್ನಿತರ ಯುವ ಸಂಘಟನೆಗಳಿಂದ ದೀಪ ಹಚ್ಚುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಭಾರತ ಯೋಧರಿಗೆ ಎದುರು ಬಂದು ನಿಲ್ಲುವ ಧೈರ್ಯ ಇಲ್ಲದ ರಣಹಿಡಿ ಉಗ್ರರ ಕೃತ್ಯ ಖಂಡಿಸಲಾಯಿತು. ಉಗ್ರರನ್ನ ಪೋಷಣೆ ಮಾಡುತ್ತಿರುವ ಪಾಪಿ ಪಾಕಿಸ್ತಾನದ ವಿರುದ್ದ ಘೋಷಣೆ ಕೂಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಲಾಯಿತು. ಉಗ್ರರ ದಾಳಿಯಿಂದ ಹುತಾತ್ಮರಾದ ಯೋಧರಿಗೆ ಕುಣಿಗಲ್ನಲ್ಲಿ ವಿವಿಧ ಸಂಘಟನೆಗಳು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿತು. ಕರ್ತವ್ಯಕ್ಕೆ ತೆರಳುತ್ತಿದ್ದ ಸಿಆರ್ಪಿಎಫ್ ಯೋಧರ ತಂಡದ ಮೇಲೆ ಜಮ್ಮು ಕಾಶ್ಮೀರದ ಪುಲ್ವಾಮಾ ಬಳಿ ನಡೆದ ಉಗ್ರರ ದಾಳಿ ಖಂಡಿಸಿ ವಿವಿಧ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಹುತಾತ್ಮ ಯೋಧರಿಗೆ ಶ್ರದ್ದಾಂಜಲಿ ಅರ್ಪಿಸಿದರು. ಕುಣಿಗಲ್ ಪಟ್ಟಣದ ಗ್ರಾಮ ದೇವತೆ ಸನ್ನಿಧಿಯಲ್ಲಿ ಹುತಾತ್ಮ ಯೋಧರ ಆತ್ಮಕ್ಕೆ ಶಾಂತಿ ಲಭಿಸಿ ರಾಷ್ಟದ ಯಾವುದೇ ಮೂಲೆಯಲ್ಲಿಯೂ ಉಗ್ರಗಾಮಿ ಚಟುವಟಿಕೆ ನಡೆಯದಿರಲೆಂದು ಬಿಜೆಪಿ ಮುಖಂಡ ರಾಜೇಶ್ ಕೂಡ ನೇತೃತ್ವದಲ್ಲಿ ಭಗತ್ ಕ್ರಾಂತಿ ಸೇನೆ, ಹಿಂದೂ ಜನಜಾಗೃತಿ, ಹಿಂದೂಪರ ಸಂಘಟನೆಯ ವಿವಿಧ ಪದಾಧಿಕಾರಿಗಳು, ನಾಗರಿಕರು ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಹುತಾತ್ಮರ ಗೌರವಾರ್ಥ ಮೌನಾಚರಣೆ ನಡೆಸಿದರು. ಭಾರತ ಮಾತೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಿ ಪಾಕಿಸ್ತಾನದ ವಿರುದ್ದ ಘಟನೆಗೆ ಹೊಣೆ ಹೊತ್ತಿಕೊಂಡಿರುವ ಧರ್ಮಧಾರಿತ ಸಂಘಟನೆ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಮುಖಂಡ ರಾಜೇಶ್ ಗೌಡ ಮಾತನಾಡಿ, ಧರ್ಮಧಾರಿತ ಆಡಳಿತ ನಡೆಸುವ ನಿಟ್ಟನಲ್ಲಿ ಏನು ಅರಿಯದ ಮುಕ್ತ ಜನತೆಯಲ್ಲಿ ಕ್ರೋಧ ಭಾವನೆ ತುಂಬಿ ಉಗ್ರಗಾಮಿ ಕೃತ್ಯದ ಮೂಲಕ ಅಧಿಕಾರ ಹಿಡಿಯಲು ಹೊರಟಿರುವ ಪಾಕಿಸ್ತಾನ ಕೃಪಾ ಪೋಷಿತ ಉಗ್ರಗಾಮಿ ಸಂಘಟನೆಯ ಕೃತ್ಯ ಖಂಡನೀಯ. ಇಂತಹ ಕೃತ್ಯವನ್ನ ಇಡೀ ದೇಶ ಒಂದೇ ಧ್ವನಿಯಲ್ಲಿ ಖಂಡಿಸುತ್ತದೆ. ಒಂದು ಸೈನಿಕ ಬಲಿದಾನಕ್ಕೆ ತಕ್ಕುದಾದ ಪ್ರತ್ಯುತ್ತರ ನೀಡುವ ದಿಸೆಯಲ್ಲಿ ಪ್ರಧಾನಿ ಮಂತ್ರಿ ಮೋದಿರವರು ಕಠಿಣ ನಿಲುವು ತಳೆದು ರಾಷ್ಟೀಯ ಜನತೆಗೆ ಉತ್ತಮ ಸಂದೇಶ ನೀಡುವ ಅಗತ್ಯತೆ ಇದೆ ಎಂದರು. ಏನು ಇಸ್ಲಾಂ ಹೆಸರಿನಲ್ಲಿ ಇಸ್ಲಾಂ ಜಿಹಾದಿಗಳು ಭಾರತದ ಮೇಲೆ ದಾಳಿ ಮಾಡಿದರೆ ಆ ದಾಳಿಗೆ ತಕ್ಕನಾದ ಪ್ರತ್ಯುತ್ತರ ನಮ್ಮ ಭಾರತ ಸರ್ಕಾರ ಕೊಡುತ್ತೆ ಅಂತ ನಾವು ಈ ಸಮಯದಲ್ಲಿ ಒಂದು ಆಶಾಭಾವನದಲ್ಲಿ ಇದ್ದೀವಿ. ನಮಗೆ ತಿಳಿದ ಮಟ್ಟಿಗೆ ಇವತ್ತು ಏನಾದರೂ ಈ ಕುಕೃತ್ಯ ನಡೀತಾ ಇದೆ ಭಾರತದಲ್ಲಿ ಅಂದ್ರೆ ಇದಕ್ಕೆ ಪಾಕಿಸ್ತಾನದಲ್ಲಿರುವಂತ ಎಲ್ಲ ಜಿಹಾದಿ ಸಹಯೋಗದಿಂದ ಇಂಥ ದುಷ್ಕೃತ್ಯಗಳು ನಡೀತಾ ಇದ್ದಾವೆ ಈ ದೇಶದಲ್ಲಿ. ಅದು ತಕ್ಕನಾದ ಪಾಠ ಕಲಿಸಬೇಕು. ಭಾರತ ಸರ್ಕಾರ ನಮ್ಮ ನರೇಂದ್ರ ಮೋದಿ ಅವರು ಏನು ದಿಟ್ಟತನದಿಂದ ಒಂದು ದೇಶನ ಇಲ್ಲಿವರೆಗೂ ಮುನ್ನಡೆಸ್ಕೊಂಡು ಬಂದಿದ್ದಾರೆ, ಮುಂದಿನ ದಿನದಲ್ಲಿ ಅವರಿಗೆ ತಕ್ಕ ಪ್ರತ್ಯುತ್ತರ ಕೊಡಲೇಬೇಕು. ಮತ್ತು ಯಾವ ಮಟ್ಟಕ್ಕಾದರೂ ಹೋದ್ರೆ ಸರಿ ಆ ಜಿಹಾದಿ ಈ ಏನು ಟೆರರಿಸ್ಟ್ ಆಕ್ಟಿವಿಟೀಸ್ ಇದ್ದಾವೆ ಈ ದೇಶದ ಪಾಕಿಸ್ತಾನದಲ್ಲಿ ಅದನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ರೈತ ಮುಖಂಡ ಚಾಮಯ್ಯ ಮಾತನಾಡಿ, ಉಗ್ರಗಾಮಿ ಚಟುವಟಿಕೆಗಳನ್ನು ಕಠಿಣವಾಗಿ ಹತ್ತಿಕ್ಕುವ ಅಗತ್ಯತೆ ಹಿಂದಿಗಿಂತ ಈಗ ಹೆಚ್ಚಿದೆ. ಧರ್ಮಾಧಾರಿತವಾಗಿ ನೆರೆ ರಾಷ್ಟದಿಂದ ಪ್ರಾಯೋಜಕತ್ವದ ಭಯೋತ್ಪಾದನೆಗೆ ಬಗ್ಗು ಬಡಿಯಲು ರಾಷ್ಟದ ಆಡಳಿತ ಸಮರ್ಥವಾಗಿದೆ ಎಂದು ತೋರಿಸಬೇಕಾಗಿದೆ ಎಂದರು. ನಿನ್ನೆ ಫೆಬ್ರವರಿ 14 ಕುಟುಂಬಕ್ಕೆ ಅದನ್ನು ಸಹಿಸುವಂತ ಶಕ್ತಿಯನ್ನು ಕೊಡಲಿ ಅಂತ ಕೇಳಿಕೊಳ್ತಾ, ಮತ್ತೆ ಈ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಪ್ರಧಾನಿಯವರಲ್ಲಿ ನೇರವಾಗಿ ನಾನು ಕೇಳ್ತಾ ಇದ್ದೇನೆ, ಇದಕ್ಕೆ ನಿಜವಾಗಿಯೂ ಒಂದು ಉತ್ತಮವಾದಂತ ಬಹುಶಃ ಉಗ್ರಗಾಮಿಗಳು ಕನಸಿನಲ್ಲೂ ಕೂಡ ನಿರೀಕ್ಷೆ ಮಾಡಿರ್ತಕ್ಕಂಥದ್ದು ನಿರೀಕ್ಷೆ ಮಾಡಿರಬಾರದು ಅಂತ ಒಂದು ಪ್ರತ್ಯುತ್ತರವನ್ನು ನಾವು ತಿಳಿಸ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಭಾರತೀಯನ ರಕ್ತ ಇವತ್ತು ಕೊತ ಕೊತ ಕುದಿತಾ ಇದೆ. ಆ ರಕ್ತ ಕುದಿಯುವುದು ಕಡಿಮೆ ಆಗಬೇಕು ಅಂತಂದ್ರೆ ಆ ಉಗ್ರಗಾಮಿಗಳ ನಿರ್ನಾಮ ಆಗಲೇಬೇಕು. ಆ ನಿಟ್ಟಿನಲ್ಲಿ ಈ ಒಂದು ನಮ್ಮ ಭಾರತ ದೇಶ ಏನಿದೆ, ಪ್ರಧಾನಿಯವರಿದೆ, ಈ ರಕ್ಷಣೆ ಏನಿದೆ, ಈ ರಕ್ಷಣಾ ಸಚಿವಾಲಯ ದಯಮಾಡಿ ಈ ನಿಟ್ಟಿನಲ್ಲಿ ಒಂದು ಉಗ್ರವಾದ ಕಠಿಣವಾದ ಕ್ರಮವನ್ನು ಕೈಗೊಳ್ಳುವ ಮುಖಾಂತರ ಅರ್ಪಣೆ ಮಾಡಿದ್ದಾರೆ ಅಂತ ವೀರ ಸೈನಿಕರಿಗೆ ನಾವೊಂದು. ಪ್ರಮುಖರಾದ ಕೆಕೆ ರಮೇಶ್, ಮಂಜುನಾಥ್, ಲ್ಯಾಬ್ ಶ್ರೀನಿವಾಸ್, ವಕೀಲರಾದ ಲೋಕೇಶ್, ಸತೀಶ್ ಇತರರು ಇದ್ದರು.
ಮಾರ್ಚ್ ತಿಂಗಳಿನಿಂದ 1 ರೂಪಾಯಿ ಹೆಚ್ಚಿಸಿ ಹಾಲಿಗೆ ಪ್ರೋತ್ಸಾಹಧನ ನೀಡುವುದರ ಮೂಲಕ ಹೈನುಗಾರಿಕೆಗೆ ಉತ್ತೇಜಿಸಲಾಗುತ್ತಿದೆ ಎಂದು ದೇವನಹಳ್ಳಿ ಶಾಸಕ ನಾರಾಯಣಸ್ವಾಮಿ ಹೇಳಿದ್ದಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಬೊಮ್ಮುಲ್ ಹಗಲಿರುಳು ಶ್ರಮಿಸಿದ್ದಾರೆ. ಅದೇ ರೀತಿ ಸರ್ಕಾರ ಸಹ ಪ್ರತಿ ಲೀಟರ್ ಹಾಲಿಗೆ ಪ್ರಸ್ತುತ 5 ರೂಪಾಯಿ ನೀಡುತ್ತಿದ್ದು ಮಾರ್ಚ್ನಿಂದ 1 ರೂಪಾಯಿ ಹೆಚ್ಚಿಸಿ ಹಾಲಿಗೆ ಪ್ರೋತ್ಸಾಹಧನ ನೀಡುವುದರ ಮೂಲಕ ಹೈನುಗಾರಿಕೆ ಉತ್ತೇಜಿಸುತ್ತಿದೆ. ಇದರ ಸದುಪಯೋಗ ಪಡೆದುಕೊಂಡು ನೀವು ಗುಣಮಟ್ಟದ ಹಾಲು ಪೂರೈಕೆ ಮಾಡುವುದರ ಮೂಲಕ ನಿಮ್ಮ ಗ್ರಾಮದ ಎಂಪಿಸಿಎಸ್ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹೇಳಿದರು. ದೇವನಹಳ್ಳಿ ಪಟ್ಟಣದಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ದೇವನಹಳ್ಳಿ ಶಿಬಿರ ಕಚೇರಿಯ 2ನೇ ಹಂತದ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿ, ಬದುಕಿನಲ್ಲಿ ಬದಲಾವಣೆ ಇಲ್ಲದೆ ಅಭಿವೃದ್ಧಿ ಸಾಧ್ಯವಿಲ್ಲ. ರೈತರ ಜೀವನಾಧಾರ ಹೈನುಗಾರಿಕೆ ಉದ್ಯಮವನ್ನು ತಂತ್ರಜ್ಞಾನ ಬಳಸಿಕೊಂಡು ಬದಲಾವಣೆ ವೃತ್ತಿಯಲ್ಲಿ ಅಳವಡಿಸಿಕೊಳ್ಳಬೇಕು. ಹಿಂದೆ ರಾಸುಗಳು ಆರೋಗ್ಯವಾಗಿರುತ್ತಿದ್ವು, ಆದರೆ ಈಗಿನ ರಾಸುಗಳಿಗೆ ಹಲವಾರು ಕಾಯಿಲೆ ಬರ್ತಿವೆ. ಎಲ್ಲರೂ ಕಡ್ಡಾಯವಾಗಿ ರಾಸುಗಳಿಗೆ ವಿಮೆ ಮಾಡಿಸಬೇಕು. ಹೈನುಗಾರಿಕೆ ಕ್ರಾಂತಿಕಾರಿ ನಿರ್ಣಾಯಕ ಹಂತಕ್ಕೆ ಬಾಂಧಿದೆ ಎಂದರು. ಸರ್ಕಾರ ಇಡೀ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲ ರೈತರಿಗೂ ಕಲ್ಯಾಣ ರೂಪಿಸಬೇಕಾಗ್ತದೆ. ಆ ಕಲ್ಯಾಣ ರೂಪಿಸೋದಕ್ಕೆ ಅವ್ರೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀರಾವರಿ, ಕೃಷಿ, ಎಲ್ಲ ಸೌಲಭ್ಯಗಳಿಗೂ ಮೂಲಭೂತ ಸೌಲಭ್ಯಗಳು ಕೊಡೋದಕ್ಕೆ ಸುಮಾರು ಬಜೆಟ್ ಅಲ್ಲಿ ಶೇಕಡ 50% ಅನ್ನು ರೈತರಿಗೆ ಮೀಸಲಾಗಿಟ್ಟಿದೆ. ಎಲ್ಲ ಇಲಾಖೆ, ರೇಷ್ಮೆ ಇಲಾಖೆ ರೈತರದು, ಕೃಷಿ ಇಲಾಖೆ ರೈತರದು, ಹೈನುಗಾರಿಕೆ ರೈತರದು, ನೀರಾವರಿ ಇಲಾಖೆ ರೈತರದು, ಆರ್ಡಿಪಿಆರ್ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ರೈತರದು, ಇವೆಲ್ಲ ರೈತರದೇ. ಎಲ್ಲ ಇಲಾಖೆಗೆ ಬರ್ತಕ್ಕಂತ ಹಣ ನಿಮ್ಮ ರೈತರಿಗೆ ಸೇರ್ತದೆ. ಸೇರದೇ ಇರೋದ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಜನಪ್ರತಿನಿಧಿಗಳು ಸರಿಯಾದ ಮಾಹಿತಿಯನ್ನ ರೈತರಿಗೆ ಒದಗಿಸ್ತಾ ಇಲ್ಲ. ರೈತರಿಗೆ ಎಲ್ಲೇನು ಸೌಲಭ್ಯ ಸಿಗುತ್ತೆ ಈಗಾದ್ರೆ ಯಾರಿಗಾದ್ರೂ ಗೊತ್ತಿದೆಯಾ? ಗೊತ್ತಿಲ್ಲ. ನೀವೆಲ್ಲ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿ ಹೋಗ್ತೀರಾ, ಆ ಕಾರ್ಯಕ್ರಮದಲ್ಲಿ ಹೇಳೋ ಭಾಷಣ ಕೇಳ್ತೀರಾ, ನಿಮ್ಮ ಮನೆಗಳಿಗೆ ಹೋಗಿ ನೀವು ಇರ್ತೀರಾ, ಗ್ರಾಮ ಸಭೆಗಳು ಮಾಡ್ತಾರೆ, ಆ ಸಭೆಗಳಿಗೆ ಹೋಗ್ತೀರಾ ನೀವು? ಇಲ್ಲ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹೈನುಗಾರಿಕೆ ಈ ರೈತರ ಸ್ವಾವಲಂಬಿಗೆ ಬೇಕಾಗಿರ್ತಕ್ಕಂತ ಸಪೋರ್ಟ್ ಅನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಣ್ಣ ಅವರು, ಏನು ಮೈತ್ರಿ ಸರ್ಕಾರ ಇದೆ, ಕುಮಾರಣ್ಣ ಅವರು ಆಗಲೇ ಇವರು ನಿದ್ದೆ ಮಾಡಿದಂತ ಕೊಟ್ಟಂತ ಬಜೆಟ್ ಇದಕ್ಕೆ ಸಾಕ್ಷಿ. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಅನಂತಕುಮಾರಿ ಚಿನ್ನಪ್ಪ ಮಾತನಾಡಿ, ಬೊಮ್ಮುಲ್ ಸಂಸ್ಥೆ ಹಾಲು ಉತ್ಪಾದಕರಿಗೆ, ಮಕ್ಕಳಿಗೆ, ಸಿಬ್ಬಂದಿ ವರ್ಗದವರಿಗೆ ಹಲವಾರು ಯೋಜನೆ ರೂಪಿಸಿದ. ಇತ್ತೀಚಿನ ತಾಲೂಕಿನ ಹಾಲು ಉತ್ಪಾದಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಚೆಕ್ ನೀಡಲಾಗುತ್ತಿದೆ. ರೈತರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಕೆಲಸವನ್ನು ಪೋಷಕರು ಮಾಡಬೇಕಿದೆ ಎಂದರು. ನಾವು ಜಿಲ್ಲಾ ಪಂಚಾಯತಿಯಿಂದ ಕೂಡ ಮಾಡ್ತೀವಿ, ಆದ್ರೆ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ವಿದ್ಯಾರ್ಥಿಗಳಿಗೆ ಮತ್ತೆ ಅಲ್ಲಿರ್ತಕ್ಕಂತ ಸಿಬ್ಬಂದಿ ವರ್ಗದವರಿಗೆ ಈ ಹಾಲು ಉತ್ಪಾದಕರ ಸಂಘದಲ್ಲಿ ಇರ್ತಕ್ಕಂತಹ ಎಲ್ಲ ಸದಸ್ಯರಿಗೆ ಏನು ಇದರಲ್ಲಿ ಬರುತ್ತೆ, ಈ ಬೊಮ್ಮುಲ್ ಟ್ರಸ್ಟ್ ಕಲ್ಯಾಣ ಟ್ರಸ್ಟ್ ಅಂತಿದೆ, ಅದರಿಂದ ಬಹಳಷ್ಟು ನೆರವಾಗುವಂತಹ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಇತ್ತಾನೆ ಸರ್ ಹೇಳಿದ್ರು ಹಾಲು ಉತ್ಪಾದನೆ ಬಗ್ಗೆ ಇನ್ನು ಹೆಚ್ಚಿನ ಕಾಳಜಿ ಇರಬೇಕು ಅಂತ. ಭವಿಷ್ಯ ನಮ್ಮ ರೈತರು ಕೂಡ ಇಲ್ಲಿ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ಇದ್ದು ಒಳ್ಳೆಯ ಗುಣಮಟ್ಟದ ಹಾಲನ್ನ ಕೊಡುವಂತಹ ಅನೇಕ ರೈತರು ಇದ್ದಾರೆ. ಅದರಲ್ಲಿ ಇನ್ನೂ ಹೆಚ್ಚಿನ ಗುಣಮಟ್ಟದ ಹಾಲನ್ನ ಕೊಡೋದ್ ಮುಖೇನ ನಮ್ಮ ತಾಲೂಕಿನಿಂದ ಒಳ್ಳೆಯ ಗುಣಮಟ್ಟದ ಹಾಲು ಕೂಡ ಕೊಟ್ರೆ ನಮ್ಮ ರೈತರಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನುಕೂಲವಾಗುವಂತಹ ಅನೇಕ ಕಾರ್ಯಕ್ರಮಗಳು ಕೂಡ ಬರ್ತವೆ ಅನ್ನೋದು ನನ್ನ ಅನಿಸಿಕೆ. ಹಾಗೆ ವಿದ್ಯಾರ್ಥಿಗಳಿಗೆ, ಯಾರು ವಿದ್ಯಾರ್ಥಿಗಳು ಹೆಚ್ಚಿನ ಅಂಕವನ್ನ ಪಡೆದು ಆ ಕಾಲೇಜಿನಲ್ಲಿ ಮತ್ತೆ ಮುಂದಕ್ಕೆ ಓದಲಿಕ್ಕೆ ಸಹಾಯ ಆಗುವಂತಹ ಹಣಕಾಸಿನ ಪರಿಸ್ಥಿತಿಯಲ್ಲಿ ಏನಾದರೂ ಕಷ್ಟಕರ ಆಗಿದ್ರು ಕೂಡ ಈ ಬೊಮ್ಮುಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಕೂಡ ಆ ಚೆಕ್ಗಳನ್ನ ಕೊಟ್ಟು ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯಲ್ಲಿ ಕೂಡ ಅನುಕೂಲ ಆಗಿದೆ. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಉಪಾಧ್ಯಕ್ಷ ಬಿ ಶ್ರೀನಿವಾಸ್, ವ್ಯವಸ್ಥಾಪಕ ನಿರ್ದೇಶಕ ಡಿಸಿ ನಾಗರಾಜುಯ್ಯ, ರಾಧಮ್ಮ, ಮುನಿರಾಜು ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.